हेलो वीक्षक्रे, नानिवत निम्गे अक्की रोटी माड़ोद हेगे अंत तोरस्तीनी। सो नान बट्लद अड़तेली वंदुवर बट्लष्टु अक्की हिट तगोंडिदीनि। नीवु नोडबहुदु इल्लि ओंदु बट्लु इदे, इदु अर्ध बट्लु। ओंदुवरे बट्लु ई बट्ल अळतेगे ओंदुवरे बट्लु अक्की हिट तगोंडिदीनि। इदु सुमारु ओंदु 6 रोटी आगुत्ते। ಇದೇ ಬಟ್ಲು ಅಳತೆಗೆ ಅಂದರೆ ಒಂದೂವರೆ ಬಟ್ಲು ಹಿಟ್ಟಿದ್ದರೆ ಒಂದು ಬಟ್ಲಷ್ಟು ನಾನು ನೀರು ಹಾಕ್ಕೊಳ್ತೀನಿ ಈಗ ಕುದಿಸೋದಕ್ಕೆ। ಇದನ್ನು ನಾನು ಕುದಿಸ್ಬಿಟ್ಟು ಮುದ್ದೆ ಮಾಡಿಕೊಂಡು ಮಾಡಬೇಕು। ಅಕ್ಕಿ ರೊಟ್ಟಿನ ನೀವು ಮುದ್ದೆ ಮಾಡಿಕೊಂಡೇ ಮಾಡಬೇಕು, ಅಂದರೆ ಚೆನ್ನಾಗಿ ಬರುತ್ತದು ನೋಡಿ। ನಾನಿಲ್ಲಿ ಒಂದು ಬೌಲಷ್ಟು ನೀರನ್ನು ಕುದಿಯಕ್ಕಿಡ್ತೀನಿ ಈಗ। ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೀರು। ಕುದ್ದಮೇಲೆ ನೀವು ಅದನ್ನು ಒಣ ಹಿಟ್ಟಿರುತ್ತಲ್ಲ, ಅಂದ್ರೆ ನಾನು ಈ ಒಂದೂವರೆ ಬಟ್ಲೆ ಏನು ಹಿಟ್ಟು ತಗೊಂಡಿದ್ದೀನಲ್ಲ ಅದರಲ್ಲಿ ಒಂದು ಬಟ್ಲು ಮಾತ್ರ ನಾನು ಇಲ್ಲಿ ಕುದಿಯೋದಕ್ಕೆ ನೀರು ಇಟ್ಟಿದ್ದೀನಲ್ಲ ಅದಕ್ಕೆ ಹಾಕೋತೀನಿ। ಇನ್ನು ಮಿಕ್ಕಿರೋದಿನ ಇನ್ನೊಂದು ಅರ್ಧ ಬಟ್ಲನ್ನ ಹಾಗೆ ಕಲಸ್ಕೋತೀನಿ, ನಾದ್ಕೋತೀನಿ, ನಾದುವಾಗ ಯೂಸ್ ಮಾಡ್ಕೋತೀನಿ ಅರ್ಧ ಬಟ್ಲನ್ನ ನೋಡಿ। ಇವಾಗ ನೀರು ಕುದಿತಾ ಇದೆ। ಈ ಥರ ನೀರು ಕುದಿತಾ ಇರುವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ। ಆಫ್ ಮಾಡಿಬಿಟ್ಟು ಈ ಒಂದು ಬಟ್ಲು ಹಿಟ್ಟೇನು ತೊಗೊಂಡಿದ್ದೀನಲ್ಲ ಇದನ್ನು ಇವಾಗ ಇದಕ್ಕೆ ಹಾಕ್ಬಿಡ್ತೀನಿ। ಹಾಕ್ಬಿಟ್ಟು ಈಗ ಇದನ್ನು ಇಮಿಡಿಯೇಟ್ಲಿ ಈ ಥರ ಕೈಯಾಡಿಸ್ಕೊಳ್ಳಿ। ನೋಡಿ ಇವಾಗ ಅದು ಮುದ್ದೆ ಥರ ಆಗಿರುತ್ತೆ ಸ್ವಲ್ಪ। ಎಷ್ಟು ನೀವು ಮಾಡಿಕೊಂಡ್ರೆ ಸಾಕು। ಇವಾಗ ಇದನ್ನು ಹಿಟ್ಟನ್ನ ನಾದ್ಕೊಳ್ಬೇಕು। ಸೊ ಹಿಟ್ಟು ನಾದುವಾಗ ಅಕ್ಕಿ ರೊಟ್ಟಿಗೆ ಜಾಸ್ತಿ ನೀರು ಹಿಡಿಸುತ್ತೆ। ಈಗ ನಾನು ಹಿಟ್ಟು ನಾದೋದಕ್ಕೆ ತಣ್ಣೀರ್ ಯೂಸ್ ಮಾಡ್ತೀನಿ। ಈ ಹಿಟ್ಟನ್ನ ಮುದ್ದೆ ತಿರ್ಕೊಂಡಿರೋ ಹಿಟ್ಟನ್ನ ಪ್ಲಸ್ ಇದೊಂದು ಅರ್ಧ ಬೌಲು ನಾನು ಒಣ ಹಿಟ್ಟು ಇಟ್ಕೊಂಡಿದ್ದೆ ಇದನ್ನು ಕೂಡ ಯೂಸ್ ಮಾಡ್ಕೋತೀನಿ ಈಗ। ಮತ್ತು ಒಂದು ಕಾಟನ್ ಬಟ್ಟೆ, ಈ ಥರ ಯಾವುದಾದ್ರು ಒಂದು ಕಾಟನ್ ಬಟ್ಟೆ ನೀವು ಯೂಸ್ ಮಾಡ್ಕೋಬೋದು। ನಾನು ಅದನ್ನು ಹಿಂಗೆ ನೀಟಾಗಿ ಇದು ಮಾಡಿಟ್ಟಿದ್ದೀನಿ। ಇದನ್ನು ನಾನು ರೊಟ್ಟಿ ಬೇಯಿಸುವಾಗ ಇದನ್ನು ಪ್ರೆಸ್ ಮಾಡಬೇಕಾಗತ್ತೆ ರೊಟ್ಟಿನ, ಸೊ ಅದಕ್ಕೆ ಇದು ಯೂಸ್ ಆಗುತ್ತೆ। ಮತ್ತು ಇನ್ನೊಂದು ಯಾವುದಾದ್ರು ಕಾಟನ್ ಕರ್ಚಿಫು ಅಥವಾ ಅದೇ ಕಾಟನ್ ಬಟ್ಟೆಯಲ್ಲಿ ಒಂದು ಪೀಸು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ। ಅದನ್ನು ರೊಟ್ಟಿ ಮಾಡುವಾಗ ಬೇಯಿಸುವಾಗ ನೀವು ಅದಕ್ಕೆ ನೀರು ಹಚ್ಚಬೇಕಾಗತ್ತೆ, ಅದನ್ನು ಇದನ್ನು ಯೂಸ್ ಮಾಡ್ಬೋದು ನೀವು ಅವಾಗ ನೋಡಿ। ನಾನು ಮುದ್ದೆ ತಿರ್ಕೊಂಡಿರೋ ಹಿಟ್ಟನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ। ಇದಕ್ಕೇ ಈ ಉಳಿದಿರೋ ಒಣ ಹಿಟ್ಟು ನೀನು ತೆಗೆದಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ। ಹಾಕ್ಕೊಂಡು ಈಗ ಚೆನ್ನಾಗಿ ನಾದ್ಕೊಳ್ಬೇಕು। ಇದಕ್ಕೆ ನಾದುವಾಗ ಸ್ವಲ್ಪ ತಣ್ಣೀರು ಯೂಸ್ ಮಾಡ್ತೀನಿ ಇವಾಗ। ಅದು ಎಷ್ಟು ನಿಮಗೆ ಹದ ನೋಡ್ಕೊಳ್ಬೇಕು, ಅದೆಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಬಿಟ್ಟು ನೀವು ಚೆನ್ನಾಗಿ ನಾದ್ಕೊಳ್ಬೇಕು। ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಇದರಲ್ಲಿ ನೀವು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ। ಇವಾಗ ನಾನು ಇದರಲ್ಲಿ ತಣ್ಣೀರು ತಗೊಳ್ತಿದ್ದೀನಿ ಈ ಪಾತ್ರೆಯಲ್ಲಿ, ಮುದ್ದೆ ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡೆ। ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಇದನ್ನು ನಾದ್ಕೊಳ್ಬೇಕು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಆ ಮುದ್ದೆ ಏನಿರುತ್ತಲ್ಲ ಅದ್ರ ಜೊತೆಗೆ ಈ ಒಣ ಹಿಟ್ಟನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ। ಸ್ವಲ್ಪ ಬಿಸಿ ಇರುತ್ತೆ, ನೀವು ಬೇಕಿದ್ರೆ ತಣ್ಣೀರು ಗೊಚ್ಕೊಂಡು ನಾದ್ಕೊಳ್ಬೋದು ನೋಡಿ ಎಷ್ಟು ಗಟ್ಟಿ ಇದೆ ಇದು ಅಂತ। ಇದಕ್ಕೆ ನಾವು ತಣ್ಣೀರು ಸೇರಿಸ್ಬೇಕು, ಆವಾಗ ರೊಟ್ಟಿ ಮಾಡೋ ಹದಕ್ಕೆ ಬರುತ್ತೆ ಅದು ಇವಾಗ ನಾನು ಇದಕ್ಕೆ ತಣ್ಣೀರು ಸೇರಿಸ್ತಾ ಇದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ। ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಆಮೇಲೆ ನಿಮಗೆ ಕೈಗೆಲ್ಲ ಮೆತ್ಕೊಂಡಿರೋದನ್ನು ಹಿಟ್ಟನ್ನ ಈ ಥರ ತೆಕ್ಕೊಳ್ತೀನಿ ಸ್ವಲ್ಪ ಮೆತ್ತಿಗೆನೆ ನಾದ್ಕೊಳ್ಳಿ, ಯಾಕೆಂದರೆ ಇದು ಆಮೇಲೆ ಗಟ್ಟಿ ಹಾಕ್ಕೊಂಡು ಬರುತ್ತೆ। ಬಟ್ ನೀವು ಫಸ್ಟ್ ಟೈಮ್ ಟ್ರೈ ಮಾಡೋರಾಗಿದ್ದರೆ ನೀವು ಸ್ವಲ್ಪ ಬೇಕಿದ್ರೆ ಗಟ್ಟಿ ನಾದ್ಕೊಳ್ಳಿ, ಮೀಡಿಯಮ್ ನಾದ್ಕೊಳ್ಳಿ। ಇವಾಗ ಒಳ್ಳೆ ಮಾಡಿಟ್ಕೊಂಡಿದ್ದೀನಿ ನಾನು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ। ಮತ್ತು ಒಂದು ಅದೇನು ಮುದ್ದೆ ತಿರ್ಕೊಂಡಿದ್ದೆನಲ್ಲ ಅದರಲ್ಲಿ ಸ್ವಲ್ಪ ತಣ್ಣೀರು ತೊಗೊಂಡಿದ್ದೀನಿ, ಮತ್ತು ಆ ಬಟ್ಟೆ ಹಾಕಿದ್ದೀನಿ, ಇದನ್ನು ರೊಟ್ಟಿ ಬೇಯಿಸುವಾಗ ನಾನು ಹಚ್ಚಕ್ಕೆ ಇದು। ಮತ್ತು ಇದು ಲಟ್ಟಣಿಗೆ ರೋಲಿಂಗ್ ಪಿನ್ನ ನಾನು ಈ ಥರ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಎರಡು ಕಡೆಗೆ ರಬ್ಬರ್ ಬ್ಯಾಂಡ್ ಹಾಕಿ ಸುತ್ತಿದ್ದೀನಿ। ಈ ಥರ ಮಾಡೋದ್ರಿಂದ ನಿಮಗೆ ರೊಟ್ಟಿ ಬೇಗ ಬರುತ್ತೆ ಮತ್ತು ಅಂಟ್ಕೊಳ್ಳೋದಿಲ್ಲ ನೆಟ್ಟಣಿಗೆ, ಈಸಿಯಾಗಿ ಮಾಡ್ಬೋದು। ಮತ್ತು ಒಂದು ಪ್ಲೇಟಲ್ಲಿ ಈ ಒಣ ಹಿಟ್ಟನ್ನು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟಿದ್ದು ಕೂಡ। ಇವಾಗ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ। ಇದು ನೋಡಿ ಈ ಹದಕ್ಕಿರಬೇಕಿದು, ಸ್ವಲ್ಪ ಗಟ್ಟಿಯಾಗಿದೆ। ನಾನು ತಿರ್ಗಾ ಸ್ವಲ್ಪ ನೀರು ಹಾಕ್ಬಿಟ್ಟು ನಾದ್ಕೊಳ್ತೀನಿ ಇದಕ್ಕೆ।
ನೋಡಿ ಇದರಲ್ಲಿ ಹಿಂಗ ಸ್ವಲ್ಪ ಕೈ ಹಿಂಗ ಅದ್ಕೊಂಡು ಹಿಂಗ ಒಂದು ಚೂರು ನೀವು ಇದನ್ನ ನಾದ್ಕೊಳ್ಳಿ ಇದು ಅಕ್ಕಿ ಹಿಟ್ಟು ಹಾಗೇನೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ನೀವು ರೊಟ್ಟಿ ಮಾಡುವಾಗ ಮತ್ತೆ ಸ್ವಲ್ಪ ನೀರು ಜಸ್ಟ್ ಹಿಂಗ ಅದ್ಕೊಳ್ಳಿ ಅಷ್ಟೇ ಹಾಕೊಳ್ಳೋದು ಬೇಡ ಜಸ್ಟ್ ಕೈ ಹಿಂಗ ಹಿಂಗ ಅದ್ಕೊಂಡು ಬಿಟ್ಟು ಹಚ್ಚಿಕೊಳ್ಳಿ ಅವಾಗ ಸಾಫ್ಟ್ ಆಗುತ್ತೆ ನೋಡಿ ಇಷ್ಟು ಸಾಫ್ಟ್ ಆಗಿದೆ ಇದನ್ನ ಹಿಂಗ ರೌಂಡ್ ಮಾಡ್ಕೊಳ್ಳಿ ಒಣ ಹಿಟ್ಟನ್ನ ಸ್ವಲ್ಪ ಹಾಕೊಂಡು ಬಿಡಿ ಮುಂಚೆನೇ ಈಗ ಇದನ್ನ ಲಟ್ಟಿಸ್ಕೊಳ್ಳೋಣ ನಿಮ್ಮ ಕೈನೂ ಕೂಡ ಸ್ವಲ್ಪ ಹಂಟಂಟ ಆಗಿರುತ್ತೆ ಸೋ ಹಿಟ್ಟು ಹಾಕೊಳ್ಳಿ ನಿಮಗೆ ನೋಡಿ ಈ ತರ ಮಾಡ್ಕೊಂಡು ಇವಾಗ ಇದನ್ನ ಬಡ್ಕೊಳ್ಬೇಕು ಈ ತರ ನಿಮ್ಮ ಕೈ ಅಂಟ ಅನ್ಸಿದ್ರೆ ಸ್ವಲ್ಪ ಹಿಟ್ಟನ್ನ ಹಿಂಗ ಹಚ್ಕೊಳ್ಳಿ ಎರಡು ಕೈಗೂ ಈ ತರ ಎಡ್ಜನ್ನ ನೀವು ಸೀಲ್ ಮಾಡ್ಕೊಂಡು ಹೋಗಬೇಕು ನಾನು ಈ ತರ ಹಿಡಿತೀನಿ ಈ ತರ ಹಿಡಿದ್ಬಿಟ್ಟು ಸೀಲ್ ಮಾಡ್ತೀನಿ ಅದನ್ನ ಈ ಬಟ್ ಈ ಈ ಕೈಯಿಂದ ತಟ್ಟಬೇಕು ರೈಟ್ ಹ್ಯಾಂಡಿಂದ ಹಿಂಗೆ ತಟ್ಕೊಂಡು ಲೆಫ್ಟ್ ಹ್ಯಾಂಡಿಂದ ಹಿಂಗೆ ಎಡ್ ಸೀಲ್ ಮಾಡ್ಕೊಂಡು ಬನ್ನಿ ಇಷ್ಟು ಸಾಕು ನೋಡಿ ಇಷ್ಟು ದಪ್ಪ ಇದೆ ಇವಾಗ ರೊಟ್ಟಿ ತಿರ್ಗಾ ಸ್ವಲ್ಪ ಒಣ ಹಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಡಸ್ಟ್ ಮಾಡ್ಕೊಳ್ಳಿ ಮೇಲೊಂದು ಚೂರು ಹಾಕ್ಕೊಳ್ಳಿ ಹೀಗೆ ನೋಡಿ ಈ ಥರ ಎಡ್ಜಸ್ಸಲ್ಲಿ ಲಟ್ಟಿಸ್ಕೊಂಡು ಬರಬೇಕು ನೀವು ಇದನ್ನಿವಾಗಲೇ ಹಿಂಗೆ ತಟ್ಕೊಂಡ್ಬಿಡಿ ನೋಡಿ ನಾನು ಕವರ್ ಸುತ್ತಿರೋದ್ರಿಂದ ಪ್ಲಾಸ್ಟಿಕ್ ಕವರ್ ಸುತ್ತಿರೋದ್ರಿಂದ ಎಲ್ಲೂ ರೊಟ್ಟಿ ಅಂಟ್ಕೊಳ್ಳೋದಿಲ್ಲ ನೀವು ಈಸಿಯಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಹೋಗ್ಬಿಡ್ಬೋದು ನೋಡಿ ರೆಡಿ ಆಯ್ತು ರೊಟ್ಟಿ ಇದು ಒಂದು ಪ್ಲೇಟಲ್ಲಿ ಹೀಗೆ ತೆಕ್ಕೊಳ್ಬೇಕು ನೀವು ಇದು ಸ್ಟ್ರೇಟಾಗೇ ಇರಬೇಕು ಇವಾಗ ಮಣೆಗೆ ಸ್ವಲ್ಪ ಹಿಟ್ಟು ಹತ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಣ ಕ್ಲೀನ್ ಮಾಡ್ಕೊಂಡು ನಾನು ಇನ್ನೊಂದು ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ನೀವು ಕ್ಲೀನ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಇನ್ನೊಂದು ರೊಟ್ಟಿ ಮಾಡುವಾಗ ಅದು ಹರಿಯೋದಿಲ್ಲ ಮಣೆಗೆ ಹತ್ಕೊಂಡು ಅದು ಹರಿಯೋದಿಲ್ಲ ಅದಕ್ಕೆ ಕ್ಲೀನ್ ಮಾಡ್ಕೊಂಬಿಡಿ ಒಂದು ಸಾರಿ ಈ ಥರ ನೀವು ಪ್ರತಿ ಸಲ ಈ ಥರ ಮಾಡೋದ್ರಿಂದ ರೊಟ್ಟಿ ಹರಿಯೋದಿಲ್ಲ ನಾನು ಕೆಳಗಡೆ ಪೇಪರ್ ಹಾಕ್ಕೊಂಡಿದ್ದೀನಿ ಆ ಹಿಟ್ಟೆಲ್ಲ ಅಲ್ಲೇ ಚೆಲ್ಲುತ್ತೆ ಇವಾಗ ಇನ್ನೊಂದು ಮಾಡೋಣ ರೊಟ್ಟಿನ ಈ ಥರ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳಿ ಮೊದಲು ಸಾಕು ಇವಾಗ ಅದನ್ನು ತಟ್ತೀನಿ ಸ್ವಲ್ಪ ಎರಡು ಕೈಗೆ ಹಿಟ್ಟು ಹಚ್ಕೊಂಬಿಟ್ಟು ಒಂದು ಕೈಯಿಂದ ತಟ್ತೀನಿ ರೈಟ್ ಹ್ಯಾಂಡಿಂದ ಲೆಫ್ಟ್ ಹ್ಯಾಂಡಿಂದ ಹಿಂಗೆ ಸ್ಟ್ರೇಟ್ ಮಾಡ್ಕೊಂಡು ಬರ್ತೀನಿ ಈ ಥರ ಮಾಡೋದ್ರಿಂದ ಅದು ಅಂಚೆ ಎಲ್ಲ ಹರಿಯೋದಿಲ್ಲ ಆಯಿತಾ ಇವಾಗ ಏನು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ ಮೇಲುಗಡೆ ಸ್ವಲ್ಪನೇ ಹಾಕ್ತೀನಿ ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಲಟ್ಟಿಸ್ತಾ ಇದ್ದೀನಿ ಎಡ್ಜಸ್ಸಲ್ಲಿ ಮಾತ್ರ ಲಟ್ಟಿಸ್ಕೊಂಡು ಬನ್ನಿ ಅಂದರೆ ರೊಟ್ಟಿ ಚೆನ್ನಾಗಿ ಉಬ್ಬುತ್ತೆ ಇದು ಸ್ವಲ್ಪ ಹಿಡಿಯೋಕ್ಕೆ ಶುರುವಾದರೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಕೆಳಗಡೆ ನೋಡಿ ಎಡ್ಜಸ್ಸಲ್ಲಿ ಈ ಥರ ಲಟ್ಟಿಸ್ಕೊಂಡು ಬನ್ನಿ ನೀವು ಅದನ್ನು ಮೂವ್ ಮಾಡ್ಕೊಂಡು ಹಿಂಗೆ ಲಟ್ಟಿಸಿ ಆಲ್ಮೋಸ್ಟ್ ಆಗಿದೆ ಈಗ ರೊಟ್ಟಿ ಸಾಕು ಈಗ ನೋಡಿ ಹಿಟ್ಟು ಹಚ್ಚಿರೋದು ಕೆಳಗಡೆ ಇದೆಯಲ್ಲ ಅದನ್ನು ಹಾಗೆ ಹಾಕ್ಬಿಡ್ತೀನಿ ರೊಟ್ಟಿ ಬೇಯಿಸ್ಕೊಳ್ಳೋಣ ಹಂಚ್ ಕಾದಿದೆ ಇವಾಗ ಇಲ್ಲಿ ನೋಡಿ ರೊಟ್ಟಿನ ನಾನು ಸ್ಟ್ರೇಟಾಗೇ ಇಟ್ಕೊಂಡಿದ್ದೆ ಈ ನೀರು ಹಚ್ಚುವಾಗ ಫ್ಲೇಮು ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು
ನೀರು ಹಚ್ಚಾದ ಮೇಲೆ ನೀವು ಫ್ಲೇಮ್ ನ ಜೋರ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಷ್ಟ ಆದ್ರೆ ಈ ಸೈಡ್ ಬಂದಂಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಇದನ್ನ ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡು ಬನ್ನಿ ಈ ತರ ಕೆಲವೊಂದ ಸಾರಿ ಹಿಡ್ಕೊಳ್ಳುತ್ತೆ ಅಂಚಿಗೆ ಆಗ ನೀವು ಅಲ್ಲೇನೇ ಪ್ರೆಸ್ ಮಾಡಬಹುದು ಈ ತರ ಹೇಗ ಉಕ್ತಾ ಇದೆ ನೋಡಿ ರೊಟ್ಟಿ ಈ ಸೈಡ್ ಇನ್ನೊಂದ ಸಾರಿ ಹಾಕಿಬಿಟ್ಟು ಬೇಯಿಸ್ಕೊಂಡು ತೆಗೆದು ಬಿಡಿ ಅದನ್ನ ಜಾಸ್ತಿನೂ ಪ್ರೆಸ್ ಮಾಡಬೇಡಿ ರೊಟ್ಟಿ ರಫ್ ಆಗಿ ಹೋಗುತ್ತೆ ಇಷ್ಟ ಆದ್ರೆ ಸಾಕು ನೋಡಿ ರೆಡಿ ಆಗಿದೆ ರೊಟ್ಟಿ ರೆಡಿ ಆಗಿದೆ ಥ್ಯಾಂಕ್ ಯು